ಇದೇನಾಗ್ತಿದೆ? ಇದೆಲ್ಲ ಏನು? ಓ ದೇವ್ರೆ, ನಿನ್ಗೇನ್ ಬೇಕು? ಇದೆಲ್ಲ ಯಾಕೆ ಮಾಡ್ತಿದ್ಯಾ? ನನಗೆ ಏನಾದರೂ ಸೂಚನೆ ಕೊಡ್ತಿದ್ಯಾ? ನೀವೇನಾದರೂ ಹೇಳಕ್ ಕೊಟ್ಟಿದ್ದೀರಾ ನನ್ನ ಮತ್ತೆ ಮಾನ್ಯ ಮಧ್ಯೆ? मनीष अवरे थैंक गॉड आराम निम्गे ऐन गेन मनीष ಅದನ್ನ ನನ್ನ ಕಾಲ್ ಜಾರೋಯ್ತು. ಐ ವಾಸ್ ಅಬೌಟ್ ಟು ನನ್ನ ಕಾಲ್ ಜಾರಿ ಕೆಳಗೆ ಬಿದ್ದ್ಬಿಟ್ಟೆ. ಆಮೇಲೆ ವಾಟ್? ಹೌ ಕುಡ್ ಯು ಬಿ ಸೋ ಕೇರ್ಲೆಸ್? ನೀವ್ ನನ್ನ ಬಗ್ಗೆ ಯೋಚಿಸ್ತೀರಾ ಇಲ್ವಾ? ಅಕಸ್ಮಾತ್ ನಿಮ್ಗೆ ಏನಾದರೂ ಆದ್ರೆ ನಾನು ಏನ್ ಮಾಡ್ಲಿ? ನಾನು ಎಲ್ಲಿಗೆ ಹೋಗ್ಲಿ? ನಿಮ್ಮ ನನ್ನ ಬಗ್ಗೆ ಯೋಚನೆನೇ ಇಲ್ವಾ? ಮನ್ನ ನಾನು ಬರೀ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ, ಅದನ್ನ ಬಿಟ್ಟು ನನಗೆ ಬೇರೆ ಯೋಚನೆನೇ ಬರೋದಿಲ್ಲ. ಮನ್ಯ, ನೀನೇ ನನ್ನ ಜೀವ ಕಾಪಾಡಿದ್ದು ಅಲ್ಲಿ. ನಾನಾ? ಹೌದು ಮನ್ಯ. ನಿನಗೆ ಗೊತ್ತಾ, ಈ ದುಪಟ್ಟ ಅದು ಕಾರಿನ ಬ್ಯಾಕ್ ಸೀಟ್ ಅಲ್ಲಿ ಇತ್ತು. ಹೇಗ್ ಗಾಳಿಲಿ ಹಾರ್ಕೊಂಡು ನನ್ನತ್ರ ಬಂತು ಗೊತ್ತಿಲ್ಲ. ಇದೇ ನನ್ನ ಜೀವ ಉಳಿಸಿದ್ದು, ನನಗೆ ಗೊತ್ತೇ ಇಲ್ಲ. ನಾನೆಲ್ಲ ಹೋಪ್ಸ್ ಅನ್ನು ಕಳ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಆಗಿದ್ರೆ ನಾನು ಕೂಡ ಜೀವಂತ ಉಳಿತಾ ಇರ್ಲಿಲ್ಲ ಖಂಡಿತವಾಗಿಯೂ. थैंक यू गॉड, इदन्न अपेक्षे माडिदे निम्मत्र नानु. ओ माय गॉड, यू हर्ट. इट्स ओके, आई एम फाइन नाउ मान्य. नीनिगे सिक्किदियल्ल, एल्ल सरी होगुत्ते, एल्ल एल्ल गाय वासि आगुत्ते. ननिगे एनु आगल्ल मान्य. अळबेड मान्य, नीनु अळबेड मान्य. इदु संतोषद कण्णीरु ನಿಮ್ಗೋಸ್ಕರ ಬರ್ತಿದೆ, ಅದನ್ನ ತಡಿಬೇಡಿ ಪ್ಲೀಸ್. ನಂಗೆ ಅಳೋಕ್ಬೇಡಿ, ನನ್ನಿಂದ ಅಕ್ಕನ ಕಿತ್ಕೋಬೇಡಿ, ಅಕ್ಕನ ಕಿತ್ಕೋಬೇಡಿ. ದೇರ್ ಯು ಆರ್ ಬ್ರೋ, ಫೈನಲಿ ಗುಡ್ ಟು ಸೀ ಯು ಯಾರ್. ಲೆಟ್ಸ್ ಗೋ ಹೋಮ್. ನಾನು ಈಗಲೇ ಮಾಮ್ ಡ್ಯಾಡ್ಗೆ ತಿಳಿಸ್ತೀನಿ ನೀನು ಉಳ್ಕೊಂಬಿಟ್ಟೆ ಅಂತ. I mean you're safe, nothing happened to you, huh? And Manya, come on yaar, nin sumna chinta martidya namma annanage ninnindana higaytu anta. Ayyo baby, namma annanage aa tara yav feelings illa. Come on, come let's go home. Come, bani ha. Husharu Manish, nidana, nin kaiyalli ishtella gaayagalu, nin batte ella haradu hogide. Nin ellidde? ನಾವು ಸನ್ಸೆಟ್ ಪಾಯಿಂಟ್ ಗೆ ಹೋಗಿದ್ವಿ, ಆದ್ರೆ ನೀನ್ ನಮ್ಗಲ್ಲಿ ಸಿಗ್ಲೇ ಇಲ್ಲ. ನಿನ್ಗೆ ಏಟ್ ಹೇಗಾಯ್ತು ಮನೀಶ್? ಅಮ್ಮ ಅಪ್ಪ, ಆಕ್ಚುಲಿ ಇವ್ರ ಕಾಲ್ ಸ್ಲಿಪ್ ಆಗಿ ಆಲ್ಮೋಸ್ಟ್ ವ್ಯಾಲಿಲ್ ಬಿದ್ಬಿಟ್ಟಿದ್ರು. ಕೂತ್ಕೋ ನೀನು, ಕೂತ್ಕೋ. ಐ ಆಮ್ ಫೈನ್ ಅಮ್ಮ, ಏನಾಗಿಲ್ಲ, ರಿಲ್ಯಾಕ್ಸ್. ಹಾ ಹಾ, ನೋಡ್ತಾನೆ ಇದೀವಿ ಎಷ್ಟು ಫೈನ್ ಆಗಿದೆ ಅಂತ. ಜಸ್ಟ್ ರಿಲ್ಯಾಕ್ಸ್, ಓಕೆ? ಮಲ್ಗು, ಆರಾಮಾಗಿ ಮಲ್ಗು. ಯುವಿ,
ನೀನ್ ಯಾಕೆ ಸುಮ್ನೆ ಕೈ ಕಟ್ಕೊಂಡು ನಿಂತಿದ್ಯಾ? ಅಟ್ಲೀಸ್ಟ್ ಫಸ್ಟ್ ಏಡ್ ಬಾಕ್ಸ್ ತಗೊಂಬಾ. ಇಲ್ಲೇ ಇದೆ ಅದು, ನಾನ್ ತಗೊಂಡ್ ಬರ್ತೀನಿ. ಮಾನ್ಯ, ನನಗ ನಿನ್ನ ಹತ್ರ ಇರೋ ಡಾಕ್ಟರ್ ನಂಬರ್ ಕೊಡೊಂದ್ಸಲ, ನನಗೆ ಸಿಗ್ತಿಲ್ಲ. ಅಕಸ್ಮಾತ್ ಮನೀಷ್ಗೇನಾದ್ರೂ ಮಾತ್ರೆ ಕೊಡ್ಬೇಕಾ ಅಂತ ಕೇಳಿ ತಿಳ್ಕೊಳ್ತೀನಿ ಅವ್ರ ಹತ್ರ. ಕ್ಯಾನ್ ಯು ಪ್ಲೀಸ್ ಗಿವ್ ಯು ದ ನಂಬರ್? ನೀನು ಸರಿಯಾಗಿದೆಯಾ ಮನೀಷ್? ಏನಾದ್ರೂ ಒಂದು ಮಾಡ್ಕೊಂತಾನೆ ಇರ್ತೀಯ. ವಾಟ್ ಹ್ಯಾಪನ್ ಟು ಯು? ವೈ ಆರ್ ಯು ಟೆನ್ಸ್ಡ್? ರಿಲ್ಯಾಕ್ಸ್. ಮನೀಷ್ ಹೇಳಿದ್ನಲ್ಲ, ಡೋಂಟ್ ಟೇಕ್ ಸ್ಟ್ರೆಸ್, ರಿಲ್ಯಾಕ್ಸ್. ಮಾನ್ಯ, ಈ ಬಾಕ್ಸ್ ಅಲ್ಲಿ ಬ್ಯಾಂಡೇಜ್ ಇಲ್ಲ, ಪ್ಲೀಸ್ ಬ್ಯಾಂಡೇಜ್ ತಗೊಂಬ. ನೀನಿದೆಯಲ್ಲ ಮನೀಷ್, ರಿಯಲಿ ಪ್ಲೀಸ್ ವಿಕ್ರಾಂತ್. ಕೆಟ್ಟಾಗಿರ್ಲಿಲ್ಲ, ನೀನ್ ಬಹಳ ಚೆನ್ನಾಗಿ ನಾಟಕ ಮಾಡಿದೆ. ಆ ಮನೀಷ್ಗೆ ಸುಳ್ಪ್ರೀತಿನ ತೋರಿಸಿ ಕೊನೆಗೂ ಹತ್ಬಿಟ್ಟೆ. ಈ ಕುಟುಂಬದಲ್ಲಿ ನೀನು ಬಹಳ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ರೋಹಿ? ನನಗೆ ಸುಮಿತ್ರಾ, ಆಂಡಿ, ಅಪ್ಪ ಯಾರ ಬಗ್ಗೆನೂ ಸಮಸ್ಯೆ ಇಲ್ಲ. ನನಗೆ ಸಮಸ್ಯೆ ಇರೋದು ಬರೀ ಆ ಮನೀಷ್ ಬಗ್ಗೆ ಮಾತ್ರ. ಆದ್ರೆ ಅವನಿವತ್ತು ಹೇಗ್ ಬಚಾವಾದ, ಸತ್ತೋಗಿರ್ತಿದ್ದ ಅಲ್ವಾ? ಒಂದ್ ನಿಮಿಷದಲ್ಲಿ ನಮ್ ಎಲ್ಲ ಸಮಸ್ಯೆ ಮುಗ್ದೋಗ್ಬಿಟ್ಟಿರೋದು. ಆಮೇಲೇನು, ನನ್ ಸ್ವಲ್ಪ ದಿನ ಯುವೆಯಾಗಿಲ್ಲಿರ್ತಿದ್ದೆ, ನೀನ್ ಮಾನಿಯಾಗಿ ಸ್ವಲ್ಪ ದಿನ ನಾಟ್ಕಾಡ್ತಿದ್ದೆ. ನಾಲ್ಕೈದು ದಿನ ಬಿಟ್ಟು ನಾವಿಬ್ರು ಇಲ್ಲಿಂದ ಸುಮ್ನೆ ಹೋಗ್ಬಿಡ್ತಿದ್ವಿ. ನಾನಂತೂ ಹಾಗೆ ಯೋಚನೆ ಮಾಡ್ತಿದ್ದೆ, ನೀನು ಹಾಗೆ ಯೋಚನೆ ಮಾಡ್ತಿದ್ದೆ ಅನ್ಸುತ್ತೆ ಅಲ್ವಾ? ನಾನು ಹೋಗ್ತೀನಿ, ಮನೀಷ್ಗೆ ಪೆಟ್ಟಾಗಿದೆ. ಮತ್ತೆ ನನಗಾಗ್ತಿರೋದ್ರ ಬಗ್ಗೆ ಏನ್ ರೋಹಿ? ಓಕೆ ಡಾಕ್ಟರ್, ಥ್ಯಾಂಕ್ಸ್. ಮಾಮ್, ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಮನೀಷ್ಗೆ ಏಟ್ ಆಗಿರೋದ್ರಿಂದ ರಾತ್ರಿ ಸ್ವಲ್ಪ ಜ್ವರ ಜಾಸ್ತಿ ಆಗ್ಬೋದು, ಮತ್ತೆ ಸ್ಪೆಷಲ್ ಆಗಿ ನೋಡ್ಕೋಬೇಕು ಇವನ್ನ. ಅಕಸ್ಮಾತ್ ಇನ್ಫೆಕ್ಷನ್ ಆದ್ರೆ ಡಾಕ್ಟರ್ನ ಇಮಿಡಿಯೇಟ್ ಆಗಿ ಕರಿಬೇಕಾಗತ್ತೆ. ಮತ್ತೆ ಹಾ, ಇದೊಂದು ಡೋಸ್ ಕೊಡ್ಬೇಕಂತೆ. ಸರಿ, ನಾ ಕೊಡ್ತೀನಿ. ನಾನು ಇಡೀ ರಾತ್ರಿ ಇಲ್ಲೇ ಇರ್ತೀನಿ. ಅಷ್ಟಕ್ಕೂ ಇವನ್ ಚಿಂತೆಯಲ್ಲಿ ಎಲ್ಲಿ ನಿದ್ದೆ ಬರುತ್ತೆ? ಮಾಮ್, ನಾನಿರುವಾಗ ನೀವ್ಯಾಕೆ ಸ್ಟ್ರೆಸ್ ತಗೊಳ್ತೀರಾ? ನಾನಿದ್ದೀನಲ್ಲ. ಯು ವಿ ಐ ಸೆಡ್ ಇಟ್ಸ್ ಓಕೆ, ಐಮ್ ಫೈನ್. ಕಮ್ ಆನ್ ಬ್ರೋ, ಡೋಂಟ್ ಸೇ ದಟ್. ನೀವು ನನಗೋಸ್ಕರ ಲೈಫಲ್ಲಿ ಏನೆಲ್ಲ ಮಾಡಿದ್ದೀರಾ? ನನಗೆ ಈಗ ನಿನ್ನ ಋಣ ತೀರಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಆದ್ರೆ ನೀನು ಬೇಡ ಅಂತಿದ್ಯಾ? ಹಾಂ, ಸೀರಿಯಸ್ಲಿ? ನಾ ಈಗಂತೂ ಬಿಡಲ್ಲ ನಾನು. ಮನೀಷ್, ಯುವಿ ಸರಿಯಾಗಿ ಹೇಳ್ತಿದ್ದಾನೆ, ಅವನು ಇಲ್ಲೇ ಇರಲಿ. ಯುವಿ, ಏನಾದರೂ ಬೇಕು ಅಂದ್ರೆ ನನ್ನನ್ನು ಕರಿ, ಆಯ್ತಾ? ರಿಲ್ಯಾಕ್ಸ್ ಮಾಮ್, ಐ ಆಮ್ ದೇರ್. ಮನ್ಯ, ಆ ಬ್ಯಾಂಡೇಜ್ ಬಾಕ್ಸ್ ತಗೊಂಬಾ ಮಗಳೇ. ಅಮ್ಮ ಕೇಳಿ ಇಲ್ಲಿ. ಅಮ್ಮ, ನಾನು ಅನ್ಕೋತಿದ್ದೆ ಮನೀಷ್ ಜೊತೆ ನಾನಿರ್ತೀನಿ, ಅವ್ರಿಗೇನಾದ್ರೂ ಸೂಪ್ ಅಥವಾ. ಬೇಡ ಮಗಳೇ, ತೊಂದರೆ ಇಲ್ಲ. ನೀನೊಂದು ಕೆಲಸ ಮಾಡು, ಸೂಪ್ನ ಭೂಷಣ್ ಹತ್ರ ಕೊಟ್ಬಿಡು. ನೀನ್ ಮನೀಷ್ ಜೊತೆ ಇರೋದು ಬೇಡ ಅನ್ಸುತ್ತೆ ನನ್ಗೆ. ಯಾಕೆ ಅಮ್ಮ? ಅವನ್ಗೆ ಇಷ್ಟ ಆಗಲ್ಲ ಮಗಳೇ. ಯಾರಿಗೆ ಇಷ್ಟ ಆಗಲ್ಲ? ಮನೀಷ್ಗ ಅಲ್ಲ, ಯುವಿಗೆ ಇಷ್ಟ ಆಗಲ್ಲ. ಅಮ್ಮ, ಮನೀಷ್ ನನ್ನ. ವಾಟ್ ಡಿಡ್ ಐ ಮಿಸ್ ಮಾಮ್? ಏನಿಲ್ಲ ಮಗನೇ, ನಾನು ನಾ ಹೇಳ್ತಾ ಇದ್ದೆ, ನೀನ್ ನಿನ್ ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಾ. ನೀನ್ ರಾತ್ರಿ ಇಲ್ಲೇ ಇರ್ಬೇಕಲ್ವಾ? ಹೋಗು, ನಿನ್ ರೂಮ್ಗೆ ಹೋಗು. ಯಾ, ಐ ವಿಲ್ ಗೋ ಅಂಡ್ ಚೇಂಜ್. ಓಕೆ. ಮನ್ಯ, ಸೂಪ್ನ ನೀನು ಭೂಷಣ್ ಹತ್ರ ಕೊಟ್ಟು ಕಳ್ಸು. ನನ್ನ ಉದ್ದೇಶ ಏನು ಅಂದ್ರೆ, ನಿನ್ ಕಾರಣದಿಂದ ಯಾರಿಗೋ ತಪ್ಪು ಸಿಗ್ನಲ್ ಸಿಗೋದ್ಬೇಡ. ಅದ್ ಮನೀಷಿಗಾಗಿರ್ಲಿ ಅಥವಾ ಯುವಿಗಾಗಿರ್ಲಿ, ಸಿಚುವೇಶನ್ ತುಂಬಾ ಡೆಲಿಕೇಟ್ ಆಗಿದೆ. ನಾನ್ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಿದ್ಯಲ್ಲ? ಏನಾಯ್ತು? ನೀನ್ ಅವನ ಹತ್ರ ಇರೋಕ್ ಬಯಸ್ತಿದ್ಯಾ? ನೋಡು, ನಾನ್ ನಿನಗಿಲ್ಲಿ ಎಷ್ಟು ಕಷ್ಟ ಆಗ್ತಿರ್ಬೋದು ಅಂತ ನಂಗೆ ಅರ್ಥ ಆಗುತ್ತೆ ರೋಹಿ. ಆದ್ರೆ ನೀನ್ ಚಿಂತೆ ಮಾಡ್ಬೇಡ, ನಾನು ಸ್ವಲ್ಪನೂ ಕಷ್ಟ ಕೊಡಲ್ಲ. ಒಂದ್ ನಿಮಿಷದಲ್ಲಿ ಕೊಂದ್ಬಿಡ್ತೀನಿ ಅವನನ್ನ. ಅವನ್ ದೇಹದಿಂದ ಜೀವ ಯಾವಾಗ ಹೋಯ್ತು ಅಂತ ಕೂಡ ಗೊತ್ತಾಗಲ್ಲ. ಅವನ್ ಬಹಳ ಪುಣ್ಯವಂತ. ಈಗ ಶ್ರಾವಣ ಮಾಸ ನಡೀತಾ ಇದೆ, ಈ ತಿಂಗಳಲ್ಲಿ ಸತ್ತವರು ಸೀದೆ ಸ್ವರ್ಗಕ್ಕೆ ಹೋಗ್ತಾರಂತೆ. ಹಾಗಾದ್ರೆ ಇವತ್ತು ರಾತ್ರಿ ಅವನ್ನ ಕಳ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಈ ಬೆಲ್ವ ಪತ್ರಗಳನ್ನು ದಾಟಿ ನಾನು ಹೊರಗೆ ಹೋಗೋಕ್ಕಾಗಲ್ಲ. ಏನ್ ಮಾಡ್ಲಿ?
ಸೀತಾ ಈ ಬಾಗಿಲು ಮುರಿದೇ ಹೋಗ್ಬೇಕಾಗತ್ತೆ. ಏನು ಏನ್ ಮಾಡ್ತಿದ್ದೀರಾ ನೀವು? ಅದೇ ನಾನು ಕೇಳ್ತಾ ಇರೋದು. ನೀವೇನ್ ಮಾಡ್ತಿದ್ದೀರಾ? ನೀವ್ ಯಾಕೆ ನನ್ನ ಇಲ್ಲಿ ಬಂಧಿಸಿಟ್ಟಿದ್ದೀರಾ? ನಾನೇನಾದ್ರೂ ಕ್ರಿಮಿನಲ್ಲ ಅಲ್ವಲ್ಲ, ನನ್ನ ಪ್ಲೀಸ್ ಇಲ್ಲಿಂದ ಬಿಡಿ. ಹೌದು, ಮನಸ್ಸನ್ನ ಕಳ್ತನ ಮಾಡಿರೋರ್ನ ಕ್ರಿಮಿನಲ್ ಅನ್ನೋಕ್ಕಾಗತ್ತಾ? ಎಕ್ಸ್ಕ್ಯೂಸ್ ಮೀ, ಹೊರಗ್ ಬರೋ ಕೇಳಿದ್ದು ಸ್ಟೇಷನ್ ಇಂದ ಓಡ್ ಹೋಗೋಕಲ್ಲ, ಸುಮ್ನೆ ಇಲ್ಲಿ ಬಂದು ಕೂತ್ಕೊಳ್ಳಿ, ಬನ್ನಿ. ಅಲ್ಲ, ಹಾ, ನೀವು ಹೀಗೆ ಸುಮ್ನೆ ಕೂತ್ಕೊಂಡ್ರೆ ಇಲ್ಲೇ ಆರಾಮ ಕೂತಿರ್ತೀರ. ಇಲ್ಲಿಂದ ಹೊರಗ್ ಹೋಗ್ಬೇಕು ಅಂದ್ರೆ ಬಾಯ್ ಬಿಡಿ. ನೀವೇನ್ ಮಾಡ್ತಿದ್ದೀರಾ ಅಂತ ನನಗೆ ಹೇಳಿ. ನಿಮ್ಮ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಏನ್ ಯೋಚಿಸ್ತಾ ಇದ್ದೀರಾ ಅದನ್ನ ಹೇಳಿ. ಅಕಸ್ಮಾತ್ ಹೇಳಲಿಲ್ಲ ಅಂದ್ರೆ? ಆಗ ಹಾಗೇನಿಲ್ಲ, ಹೀಗೆ ಕೂತ್ಕೊಂಡಿರಿ. ನೀವು ನನ್ನ ನೋಡ್ತಾ ಇರಿ, ನಾನು ನಿಮ್ಮನ್ನೇ ನೋಡ್ತಿರ್ತೀನಿ. ಯೋಚನೆ ಮಾಡಿ, ಮಾತಾಡ್ತೀರಾ ಅಂದ್ರೆ ಇನ್ನೊಂದು ಅವಕಾಶ ಕೊಡ್ತೀನಿ. ಬಹಳ ಮಾತಾಯ್ತು, ನನ್ನ ಸೇಡು ತೀರಿಸ್ಕೊಳ್ಳೋದಕ್ಕೆ ತುಂಬಾ ತಡ ಮಾಡಬಾರ್ದು. ಈಗಾಗಲೇ ಸಮಯ ಹಾಳು ಮಾಡಿಬಿಟ್ಟಿದ್ದಾಳೆ. ಡ್ಯಾಡ್, ಮೈ ಕಮ್ ಇನ್, ಐ ನೀಡ್ ಟು ಸ್ಪೀಕ್ ಟು ಯು ಫಾರ್ ಅ ಸೆಕೆಂಡ್. ದಾರಿ ತಪ್ಪಿದ ಮಗ ನನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದೇನೆ. ಪ್ಲೀಸ್ ಕಮ್ ಇನ್. ನಥಿಂಗ್ ಲೈಕ್ ದಟ್ ಡ್ಯಾಡ್, ಪ್ಲೀಸ್ ಲಿಸನ್ ಟು ಮೀನಾ. ನಾನು ಎಲ್ಲ ತಪ್ಪಿಗೂ ಕ್ಷಮೆ ಕೇಳಬೇಕು, ಎಲ್ಲ ಸರಿ ಮಾಡಬೇಕು, ಎಲ್ಲ ಫಿಕ್ಸ್ ಮಾಡಬೇಕು. ಹೇಗೆ? ಇಟ್ಸ್ ವೆರಿ ಸಿಂಪಲ್. ಯಾರ ಕೈ ಬಿಟ್ಟಿದ್ನ ಅವ್ರ ಕೈ ಹಿಡಿಬೇಕು. ಮಾನ್ಯ ನಿಮ್ಮೆಲ್ಲರ ಮುಂದೆ ಕನ್ಫೆಸ್ ಮಾಡಿದಾಳೆ, ಶಿ ಸ್ಟಿಲ್ ಲವ್ಸ್ ಮೀ, ಐ ಲವ್ ಹರ್ ಟು. ಮನೀಷ್ ಜೊತೆ ಅವಳ ಮದುವೆ ಕೇವಲ ಹೆಸರಿಗಾಗಿತ್ತಷ್ಟೇ, ಅಂಡ್ ನನಗೇನು ತೊಂದರೆ ಇಲ್ಲ. ಐ ನೋ ಇಟ್ ಡಸ್ ಮ್ಯಾಟರ್ ಟು ಯು, ಬಟ್ ಮ್ಯಾಟರ್ಸ್ ಟು ಮನೀಷ್. ಅವನು ತುಂಬಾ ಎಮೋಷನಲ್, ನೀನು ಅವನ ಹತ್ರ ಮಾತಾಡಿದ್ರೆ ಒಳ್ಳೇದು. ಅಫ್ಕೋರ್ಸ್, ಅದಕ್ಕೆ ಇವತ್ತು ರಾತ್ರಿ ನಾನು ಅವನ ಜೊತೆ ಇರ್ತೀನಿ. ಐ ಎಮ್ ಗೋಯಿಂಗ್ ಟು ಬಿ ವಿತ್ ಹಿಮ್ ಫಾರ್ ದ ಹೋಲ್ ನೈಟ್. ನಾನು ಅವನ ಜೊತೆ ಮಾತಾಡ್ತೀನಿ, ನಾನೇ ಎಲ್ಲ ಸರಿ ಮಾಡ್ತೀನಿ. ಓಕೆ, ಡ್ರಿಂಕ್? ನೋ ಡ್ಯಾಡ್, ಐ ಥಿಂಕ್ ಇವತ್ತು ರಾತ್ರಿ ನಾನು ಸೋಬರ್ ಆಗಿರೋ ತುಂಬಾ ಇಂಪಾರ್ಟೆಂಟ್. ದೊಡ್ಡದಾಗ ಏನೋ ಡಿಸೈಡ್ ಮಾಡಿದೆ ಅನ್ಸುತ್ತೆ. ಯೆಸ್ ಡ್ಯಾಡ್, ಇವತ್ತು ಬಹಳ ದೊಡ್ಡ ಕೆಲಸನೇ ಇದೆ. ಐ ಮೀನ್, ಏನ್ ಅನ್ಕೊಂಡಿದ್ರು ಅದನ್ನ ಮಾಡಬೇಕು. ಐ ಆಮ್ ಹೋಪಿಂಗ್ ಅದೆಷ್ಟು ಬೇಗ ಆಗುತ್ತೋ ಅಷ್ಟು ನನಗೆ ಒಳ್ಳೇದು. ಒಂದು ವೇಳೆ ಆಗದೇ ಇದ್ರೆ? ಆಗಿಲ್ಲ ಅಂದ್ರೆ, ಯು ನೋ ಯುವರ್ ಸನ್ ವೆರಿ ವೆಲ್ ಡ್ಯಾಡ್. ಕಷ್ಟದ ಕೆಲಸನ ಸುಲಭವಾಗಿ ಮಾಡೋದು ನನಗೆ ತುಂಬಾನೇ ಇಷ್ಟ. ಚಿಯರ್ಸ್. ಮನೀಷ್, ನಾನು ನಿನ್ ನೀರು ತಂದಿದ್ದೀನಿ, ಎದ್ದೇಳು ಕುಡಿ. ಇದ್ಯಾರು ಈ ಇನ್ನೊಬ್ಬ ಯುವಿ? ಯಾರು? ಯುವಿ, ನಿನಗೆ ನನ್ನ ಬಗ್ಗೆ ಬೇಜಾರಿಲ್ಲ ಅಲ್ವಾ? ಬೇಜಾರಾ? ಯಾಕೆ? ಅರೆ, ಅದು ನಾನು ಸನ್ಸೆಟ್ ಪಾಯಿಂಟ್ಗೆ ಹೋಗಿ ಎಲ್ರಿಗೂ ತೊಂದರೆ ಕೊಟ್ಬಿಟ್ಟೆ, ಹಾಗೆ ನನಗೆ ಮಾಡೋಕೆ ಇಷ್ಟ ಇರಲಿಲ್ಲ. ನಾನು ಆ ಥರ ಅಲ್ಲ. ನಿನಗೆ ಗೊತ್ತಿದೆ ನಾನು ಎಷ್ಟು ಡಿಸಿಪ್ಲಿನ್, ಎಷ್ಟು ರೆಸ್ಪಾನ್ಸಿಬಲ್ ಅಂತ. ಸಡನ್ ಆಗಿ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ. ಈ ಪ್ರೀತಿ ಗೀತಿ ಇದನ್ನೆಲ್ಲ ನಾನು ನಂಬ್ದೋನೇ ಅಲ್ಲ, ಇವೆಲ್ಲ ನಾನು ನಾನ್ ಸೆನ್ಸ್ ಅಂದ್ಕೊಂಡಿದ್ದೆ. ಆದರೆ ಮಾನ್ಯ ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ಜೀವನನೇ ಬದಲಾಯಿತು. ನನಗೆ ಗೊತ್ತಿಲ್ಲ, ನಾನು ಅವಳ ಬಗ್ಗೆ ತುಂಬಾ ಕೇರ್ ಮಾಡೋಕೆ ಶುರು ಮಾಡಿದೆ. ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾನು ಬೇರೆ ಹುಡುಗಿಯರ ಬಗ್ಗೆ ಯೋಚನೆ ಮಾಡ್ದೋನಲ್ಲ, ಮಾನ್ಯ ಬಗ್ಗೆ ಯೋಚನೆ ಮಾಡಿದೆ. ಐ ಆಮ್ ನಾಟ್ ಟು ಬಿ ಬ್ಲೇಮ್ಡ್, ಬಿಕಾಸ್ ನಿನಗೆ ಗೊತ್ತಿದೆ ಮಾನ್ಯ ಎಷ್ಟು ಒಳ್ಳೆಯವಳು ಅಂತ. ಯಾರು ಬೇಕಾದ್ರೂ ಅವಳನ್ನ ಹಚ್ಕೊಬಿಡ್ತಾರೆ. ಯಾರೇ ಆದರೂ ಇಷ್ಟಪಡೋ ಅಂತ ಕ್ಯಾರೆಕ್ಟರ್ ಅವಳದು. ಅವಳ ಕಣ್ಣಿನ ಹೊಳಪು, ನಗು, ಅವಳ ವ್ಯಕ್ತಿತ್ವ ಯಾವ ಥರ ಇದೆ ಅಂದರೆ, ಯಾರು ಬೇಕಾದ್ರೂ ಅವಳನ್ನ ಇಷ್ಟಪಡ್ಬೋದು, ಅವಳ ಬಗ್ಗೆ ಯೋಚನೆ ಮಾಡ್ಬೋದು, ಒಂದು ರೀತಿ ಕನೆಕ್ಷನ್ ಆಗುತ್ತೆ. ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ನಾನು ಅವಳ ಕಣ್ಣನ್ನು ನೋಡಿದಾಗ ಅವಳ ಕಣ್ಣಲ್ಲಿರೋ ನೋವು ಕಾಣುತ್ತೆ, ಅವಳ ಕಣ್ಣು ನನ್ನ ಕಣ್ಣನ್ನು ಅರ್ಥ ಮಾಡ್ಕೊಳುತ್ತೆ ಅಂತ ಅನ್ಸುತ್ತೆ ನನಗೆ. ಅವಳ ಕಣ್ಣಲ್ಲಿರೋ ಭಾವನೆ ನನಗೆ ಅರ್ಥ ಆಗುತ್ತೆ. ಅವಳಿಲ್ಲದೆ ನನಗಿರೋಕ್ಕಾಗಲ್ಲ. ಮನೀಷ್, ಒಂದು ಮಾತ್ರೆ ತಗೊಂಡು ಬರ್ತೀನಿ ನಾನು. ಹಾಂ, ಮಾತ್ರೆ ಕೊಡು, ಆದ್ರಿಂದ ನಾದರೂ ನೋವು ಕಡಿಮೆ ಆಗಲಿ.
ಇದು ಮನೀಷ್ ಹೇಗೆ ನನ್ನ ಮನಸ್ಸಿನ ಮಾತು ಹೇಗೆ ಗೊತ್ತಾಗತ್ತೆ ನಾನು ಏನು ಹೇಳ್ತಾ ಇದ್ರು ಅದು ನಿನ್ ಕೇಳಿಸ್ಬಿಡುತ್ತೆ ಹೇಗೆ ರೋಹಿ ನೀನು ಇಲ್ಲಿ ಯಾಕೆ ಬಂದಿದ್ಯಾ ನಾನು ಕೇಳಿದೆ ನೀನು ಇಲ್ಲಿ ಯಾಕೆ ಬಂದಿದ್ಯಾ ಯುವಿ ಮನೀಷ್ಗೆ ಕೇಳಿಸ್ಬಿಡುತ್ತೆ ಮಾನ್ಯ ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ನನ್ನ ಬಿಟ್ಬಿಡು ನೀನು ಯಾಕೆ ಅವನನ್ನ ಇಷ್ಟೊಂದು ಹಚ್ಕೊಂಡಿದ್ಯಾ ನಿನಗೆ ಅರ್ಥ ಆಗಲ್ಲ ಇಲ್ಲಿಂದ ಹೋಗು ಹೋಗು ಇಲ್ಲಿಂದ ಮಾತ್ರೆ ತಂದ್ಯ ಯುವಿ ಏನು ಯಾಕೆ ದುರ್ಗುಡ್ಕೊಂಡು ನೋಡ್ತಾ ಇದೀರಾ ನನಗೆ ಹೊಟ್ಟೆ ನೋವು ಬರುತ್ತೆ ಅಷ್ಟೇ ಸೊ ಅದಕ್ಕೇನ್ ಮಾಡ್ಲಿ ನಾನು ನಿಲ್ಸಿ ತಿನ್ನಿ ನನಗೆ ಊಟ ಬೇಡ ನಾನು ಇಲ್ಲಿಂದ ಹೋಗ್ಬೇಕು ನೋಡಿ ಹೋಗೋಕಿರೋದು ಒಂದೇ ದಾರಿ ಈಗ ಅದನ್ನ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಲಿಸನ್ ಇನಫ್ ಇಸ್ ಇನಫ್ ನನಗೆ ಅರ್ಥ ಆಗ್ತಿಲ್ಲ ನೀವ್ ಯಾಕೆ ನನ್ನ ಇಲ್ಲಿ ಬಂದ್ಸಿಟ್ಟಿದೀರಾ ಅಂತ ನಾನೇನ್ ಕ್ರಿಮಿನಲ್ ಅಲ್ಲ ಅಥವಾ ಆಕ್ಚುಲಿ ನಾನು ಹೊರಗೆ ಹೋಗಬಹುದು ನನಗೆ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳೋ ಯಾವ ಅಗತ್ಯನೂ ಇಲ್ಲ ಐ ಆಮ್ ಫ್ರೀ ಐ ಕ್ಯಾನ್ ಲೀವ್ ಸರಿ ಓಕೆ ಫೈನ್ ಐಲ್ ಟಾಕ್ ಯಾ ಹುಡ್ಗ ಮಾನ್ಯ ಮನೆಗೆ ಯುವಿ ಆಗ್ ಬಂದಿದ್ದಾನೋ ಐ ಆಮ್ ನಾಟ್ ಕನ್ವಿನ್ಸ್ಡ್ ದಟ್ ಹಿ ಇಸ್ ಯುವರಾಜ್ ಸೇಗಲ್ ನನಗನ್ಸುತ್ತೆ ಅವನ್ ಬೇರೆ ಯಾರು ಅಂತ ಮತ್ತೆ ನಾನ್ ಕಂಡು ಹಿಡಿಬೇಕು ಅವ್ನ್ ನಿಜವಾಗ್ಲೂ ಯಾರು ಅಂತ ಸೊ ಅದಕ್ಕೆ ನೀವ್ ನನಗೆ ಸಹಾಯ ಮಾಡ್ತೀರಾ ಖಂಡಿತವಾಗ್ಲು ಮಾನ್ಯ ನೀನು ಓ ಐ ಆಮ್ ಸಾರಿ ಬ್ರೋ ಆಕ್ಚುಲಿ ಅದು ವಿ ವಾಸ್ ಜಸ್ಟ್ ಟಾಕಿಂಗ್ ಮಾನ್ಯಾಗೆ ವಾಕಿಂಗ್ ಹೋಗ್ಬೇಕಿತ್ತು ನನ್ನ ಜೊತೆ ಅವಳಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರ್ವಲ್ಲ ಅದಕ್ಕೇನೆ ಬಟ್ ಐ ಟೋಲ್ಡ್ ಹರ್ ದಟ್ ಐ ಹ್ಯಾವ್ ಟು ಸ್ಟೇ ವಿತ್ ಯು ನಾನು ನಿಮ್ಮನ್ನು ನೋಡ್ಕೋಬೇಕು ಅಂತ ಅದನ್ನೇ ನಾನು ಮಾನ್ಯಾಗೆ ಹೇಳ್ತಾ ಇದ್ದೆ ಹೋಗೋಣ ಬೇಬಿ ಸರಿ ಹಾಗಾದ್ರೆ ನಿನಗೆ ಹೋಗ್ಬೇಕು ಅನ್ಸಿದ್ರು ಹೋಗು ಮನೀಷ್ ಅವರೇ ಹುಷಾರು ಒಂದ್ ಹೆಜ್ಜೆ ಸರಿಯಾಗಿ ನಡೆಯಕ್ಕಾಗ್ತಿಲ್ಲ ನಿಮ್ಗೆ ಆದ್ರೆ ಏನಾಗಿಲ್ಲ ಅಂತ ಹೇಳ್ತಿದ್ದೀರಾ ಪ್ಲೀಸ್ ಕೂತ್ಕೊಳ್ಳಿ ಮನೀಷ್ ನೀನು ಕೂತ್ಕೊಂಡ್ ಸ್ವಲ್ಪ ರೆಸ್ಟ್ ತಗೋ ನಾನು ಮಾನ್ಯನ ರೂಮ್ಗೆ ಬಿಟ್ಟು ಬರ್ತೀನಿ ಆದ್ರೆ ಮನೀಷ್ ಬ್ರೋ ಒಂದ್ ವೇಳೆ ಗುಡ್ ನೈಟ್ ಹೇಳೋದಕ್ಕೆ ಸ್ವಲ್ಪ ಲೇಟ್ ಆದ್ರೆ please don't mind but I'll be back soon illa nanu ayyo come on baby manish namden tadita ilvalla alva bro adralo moor tingalalli maniyana chanaga artha maadkondirthira avul tan feelings na helkolodilla edrugade iraru artha maadkolbekagutte bahusha nimge artha agilla anusute adre nanage artha agide adike I love her so nan avulna room ge bit bartini hogona baby come maniya come a
ಅದರಲ್ಲೂ ನೀನು ಈ 3 ತಿಂಗಳಲ್ಲಿ ಮಾನ್ಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ಅವಳು ತನ್ನ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಿಲ್ಲ, ಎದುರುಗಡೆ ಇರೋರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಹುಶಃ ನೀನು ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ, ಆದ್ರೆ ನನ್ಗೆ ಅರ್ಥ ಆಗಿದೆ. ಅದಕ್ಕೆ ಐ ಲವ್ ಹರ್. ಮತ್ತೆ ನನ್ನ ಮದುವೆ ಆಗೋ ನಿರ್ಧಾರ ಮಾನ್ಯ ಅದು, ಅದರಲ್ಲಿ ನಂದೇನ್ ತಪ್ಪು? ಮಾನ್ಯ ನಾವು ಸುಮ್ಮನೆ ಸಿಕ್ಕಿದ್ದಲ್ಲ. ನೋಡು, ನನ್ನ ಮಾತು ಕೇಳು. ನನಗೆ ಕೇಳೋಕೇನು ಇಲ್ಲ. ಕೇಳೋದಾದ್ರೆ ನೀನ್ ಕೇಳು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ನನಗಿದ್ದೇನು ಹೇಳು, ನೀನ್ ಯುವಿ ರೂಪ ಧರಿಸಿ ಮನುಷ್ಯನ ಕೊನೆಗೆ ಏನಕ್ಕೆ ಹೋಗಿದ್ದೆ? ರೂಹಿ, ನಾನು ನಿನಗೇನೋ ಕೇಳ್ತಿದ್ದೀನಿ, ಉತ್ತರ ಕೊಡು. ನನಗೆ ಮನುಷ್ಯನ ಕಾಪಾಡೋದಕ್ಕೆ ಏನು ಜೋರಾಗಿ ಹೇಳು. ನೀನು ನನ್ನ ಎದುರಿಗೆ ಅಷ್ಟು ಧೈರ್ಯ ಮಾಡ್ಬೋದು, ದೊಡ್ಡ ಬನ್ನಿಲಿ ಉತ್ತರ ಕೊಡೋಕ್ಕೂ ಆಗತ್ತಲ್ವಾ? ನನಗೆ ಹೇಳು, ನೀನು ಯುವಿ ರೂಪ ಧರಿಸಿ ಮನುಷ್ಯನ ಕೊನೆಗೆ ಏನಕ್ಕೆ ಹೋಗಿದ್ದೆ? ಯಾಕಂದ್ರೆ ನೀನ್ ಮನುಷ್ಯ ಏನಾದ್ರೂ ಮಾಡ್ಬಿಡೋದು ನಂಗೆ ಇಷ್ಟ ಇರ್ಲಿಲ್ಲ. ನೀನ್ ಮನುಷ್ಯನ ಕೊಲ್ಲೋದು ನಂಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಇದ್ಯಾಕೆ ಹೀಗ ಆಡ್ತಿದ್ಯಾ ರೂಹಿ? ಆ ಮನುಷ್ಯನ ಜೀವ ತೆಗ್ದಿರ್ಲಿಲ್ವಾ? ಅವ್ನ ನನ್ನ ಮೇಲೆ ಗುಂಡು ಹಾರಿಸಿರ್ಲಿಲ್ವಾ? ಅವ್ನು ನನ್ನ ಎದೆಗೆ ಇಲ್ಲಿ ನಿನ್ ಕಣ್ಣೆದುರಿಗೆ ಗುಂಡು ಹಾರಿಸಿರ್ಲಿಲ್ವಾ? ಇದನ್ನ ನೀನ್ ಹೇಗ್ ಮರಿಬೋದು ರೂಹಿ? ನಂಗ್ ಹಾಗ ಅನ್ಸೋದಿಲ್ಲ ವಿಕ್ರಾಂತ್. ಏನು ಅನ್ಸೋದಿಲ್ವಾ ನಿನ್ಗೆ? ಇದನ್ನೆಲ್ಲ ನೀನ್ ಕಣ್ಣಾರೆ ನೋಡಿದ್ಮೇಲೂ ನೀನ್ ನಿಜಾನ ಒಪ್ಕೊಳ್ತಿಲ್ವಾ? ನನ್ನ ರೂಹಿ ಮೇಲೆ ಯಾರು ಕಣ್ಬಿದ್ದೆ? ಅವಳಿಗೆ ಸತ್ಯ ಕಾಣದಿರೋ ಹಾಗೆ ಯಾಕಾಗಿದೆ? ಆ ರೂಹಿ ಎಲ್ಲೋದ್ಲು ತನ್ನ ಸೇಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿದ್ದ? ಆ ರೂಹಿ ಎಲ್ಲೋದ್ಲು ಸೇಡ್ ತಿರ್ಸ್ಕೊಳ್ಳೋದು ದೂರದ ಮಾತು. ನಿನ್ ಮನ್ಸಲ್ಲಿ ಇಂತ ಯೋಚನೆ ಹೇಗಾದ್ರೂ ಬಂತು? ನಾನ್ ಇನ್ಯಾರ ಬಗ್ಗೆನೂ ಮನಸ್ಸಿಂದ ಯೋಚಿಸ್ತಿರ್ಲಿಲ್ಲ ವಿಕ್ರಾಂತ್, ಆದ್ರೆ ಮನೀಶ್. ಏನ್ ಮನೀಶ್? ಏನ್ ಮನೀಶ್ ರೂಹಿ? ಏನ್ ಮನೀಶ್? ಉತ್ತರ ಕೊಡು ನನ್ಗೆ. ಮನೀಶ್ ತಪ್ಪು ಮಾಡಿಲ್ಲ ವಿಕ್ರಾಂತ್. ಅಂದ್ರೆ ಅವ್ನು ನಿನ್ಗೆ ತಪ್ಪನಿಸ್ತಿಲ್ಲ, ಈಗ ಅವ್ನು ನಿನ್ಗೆ ಒಳ್ಳೆಯವನ್ಸಕ್ ಶುರು ಆಗ್ತಿದ್ಯಾ? ವಿಕ್ರಾಂತ್, ನನ್ನ ಕೈ ಬಿಡು, ನನಗೆ ನೋವಾಗ್ತಾ ಇದೆ. ನನಗೂ ಆಗ್ತಿದೆ, ನೀನು ನೋವನ್ನ ತಡಿ ರೂಹಿ. ನಿನಗಿಂತ ಜಾಸ್ತಿ ನೋವಾಗ್ತಿದೆ ನಿನ್ ಮಾತುಗಳನ್ನ ಕೇಳಿ. ಅದ್ರಲ್ಲೂ ಆ ಮನೀಶ್ ನಿನ್ ಕಣ್ಣೆದುರಿಗೆ ನನಗೆ ಗುಂಡು ಹೊಡೆದ, ಮತ್ತೆ ಬಂದು ಕೂಡ ಅವ್ನ ಕೈಯೆಲ್ಲ ಇತ್ತು. ಆದ್ರೂ ಅವ್ನು ನನ್ ಗುಂಡು ಹಾರಿಸ್ಲಿಲ್ಲ ಅಂತಾನೆ ಅನ್ಸುತ್ತೆ. ನಿಂಗೆ ಸರಿ ಅನ್ಸುತ್ತಾ? ಯಾರ ಕೈಲಿ ಆಯುಧ ಇದೆಯೋ ಅವರೇ ಉಪಯೋಗಿಸಿರ್ಬೇಕಾ? ನೀನ್ ಅವ್ನ್ ಗುಂಡು ಹಾರಿಸಿದ್ದನ್ನ ಏನಾದ್ರೂ ನೋಡಿದ್ಯಾ? ಕೆಲವು ಸಲ ಕಣ್ಣಿನ ನೋಡಿದ್ದು ತಪ್ಪಾಗ್ಬಿಡುತ್ತೆ. ಮನೀಶ್ ವಿಷಯದಲ್ಲೂ ಹೀಗೆ ಆಗಿದೆ ಅಂತ ನನ್ಗನ್ಸುತ್ತೆ. ಇಷ್ಟು ತಿಂಗಳಿಂದ ಅವನನ್ನ ಕೊಲ್ಲೋಕ್ ಪ್ರಯತ್ನ ಪಡ್ತಾನೆ ಇದ್ದೀನಿ, ಬೇಕಂದ್ರೂ ಅವನನ್ನ ಕೊಲ್ಲೋಕ್ ಆಗ್ತಾ ಇಲ್ಲ. ಪ್ರತಿ ಸಲ ಯಾವ್ದೋ ಕಾಣದ ಶಕ್ತಿ ನನ್ನನ್ನು ತಡೆದ್ ಬಿಡುತ್ತೆ, ಅವನನ್ನ ಕಾಪಾಡುತ್ತೆ. ಯಾಕಂದ್ರೆ ವಿಕ್ರಾಂತ್, ಮನೀಶ್ ತಪ್ಪು ಮಾಡಿಲ್ದೆ ಇರಬಹುದು, ನೀನ್ ಬೇಕಂತಾನೆ ಅವನನ್ನ ತಪ್ಪಿತಸ್ಥ ಅಂತ ಸಾಬೀತ್ಪಡಿಸೋಕ್ ನೋಡ್ತಿದ್ಯಾ? ನೀನೇ ಯೋಚನೆ ಮಾಡ್ ನೋಡು, ನೆನ್ಪ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ನಮ್ಮೇಲೆ ದಾಳಿ ಮಾಡಿದಾಗ ಆ ಎಲ್ಲ ಹುಡುಗರ ಜೊತೆ ಮನೀಶ್ ಇದ್ನ? ಇರ್ಲಿಲ್ಲ. ನೀನ್ ಕೆಳಗ್ ಬಿದ್ಮೇಲೆ ನಾನ್ ಮನೀಶ್ನ ನೋಡಿದ್ದು. ಅವ್ನ್ ಗುಂಡ್ ಹಾರಿಸ ಆದ್ಮೇಲೆ ಅಲ್ಲಿಗೆ ಬಂದಿರ್ಬೋದು ಅಲ್ವಾ? ಅದೇನೇ ಇರ್ಲಿ, ಇಷ್ಟ್ ಕಾಲ ಅವನ್ ಜೊತೆ ಕಳೆದ್ಮೇಲೆ ನಾನ್ ಒಂದ್ ವಿಷಯ ಅರ್ಥ ಮಾಡ್ಕೊಂಡಿದ್ದೀನಿ ವಿಕ್ರಾಂತ್, ಅದು ಮನೀಶ್ ತುಂಬಾ ಒಳ್ಳೆ ಮನುಷ್ಯ. ಯಾರನ್ನಾದ್ರೂ ಕೊಲ್ಲೋದ್ ಬಿಡು, ಅವನ್ ಯಾರ ಬಗ್ಗೆನೂ ಕೆಟ್ಟಾಗಿ ಯೋಚನೆ ಕೂಡ ಮಾಡಲ್ಲ. ನಿನಗ್ ಗೊತ್ತಾ, ನೀನು ನನ್ಗೆ ನೋವಿನ ಪರಿಚಯ ಮಾಡ್ಕೊಡಕ್ಕೆ ನನಗ್ ನೋವು ಕೊಟ್ಟೆ. ಆದ್ರೆ ಅಕಸ್ಮಾತ್ ನಿನ್ ಜಾಗದಲ್ಲಿ ಮನೀಶ್ ಇದ್ದಿದ್ರೆ ಆ ತರ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಮನೀಶ್ ನನಗೆ ಗೊತ್ತು ನಿನ್ ಬಗ್ಗೆ ಏನ್ ಯೋಚನೆ ಮಾಡ್ತೇನೆ ಅಂತ. ಆದ್ರೆ ನೀನು ಕೂಡ ನಿನ್ ಮನ್ಸಲ್ಲಿದ್ದ ಜಾಗನ ಅವನು ಕೊಟ್ಟಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ.
ರೂಹಿ ಬರೀ 100 ದಿನ ಬರೀ 100 ದಿನ ಕಳೆದಿದ್ಯಾ ಅವನ ಜೊತೆಗೆ ಅಂತದ್ರಲ್ಲಿ ನೀನ್ ನಮ್ಮ 100 ವರ್ಷದ ಪ್ರೇಮನ ಮರೆತು ಬಿಟ್ಟಿಯಾ ನನ್ನ ಇಡೀ ನೆನಪುಗಳನ್ನ ಮರೆತು ಬಿಟ್ಟಿದ್ಯಾ ನಾನ್ ಮಾತ್ರ ಹುಚ್ಚಿನ ತರ ನಾನು ಬದುಕಿ ನಿನ್ನ ಹತ್ರ ವಾಪಸ್ ಬಂದ್ರೆ ನನ್ನ ನೋಡಿ ತಕ್ಷಣ ಖುಷಿ ಆಗ್ತೀಯ ಅಂತ ನಾನು ವಾಪಸ್ ಬಂದೆ ಆದ್ರೆ ನೀನು ನೀನ್ ನನ್ನ ನೆನಪುಗಳನ್ನೇ ಮರೆತು ಬಿಟ್ಟಿದ್ಯಾ ನಾನ್ ಯಾಕೆ ಬದುಕಿದ್ದೀನಿ ನನ್ನ ಉಸಿರನ್ನೇ ನಿಲ್ಲಿಸ್ಬೇಕಿತ್ತು ನಾನ್ ಸತ್ತು ಹೋಗ್ಬಿಡ್ಬೇಕಿತ್ತು ನಾನ್ ಯಾಕೆ ಬದುಕಿದ್ದೀನಿ ನಿಲ್ಸು ವಿಕ್ರಾಂತ್ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು ನಿನ್ ಜೀವಂತ ನೋಡಿ ನಾನು ಎಷ್ಟು ಖುಷಿ ಆಗಿದ್ದೀನಿ ಅಂತ ನಂಗೆ ಮಾತ್ರ ಗೊತ್ತು ಆ ರಾತ್ರಿ ನಿನ್ನ ಹಾಗೆ ಆದ್ಮೇಲೆ ನನ್ನ ಮನಸ್ಥಿತಿ ಏನಿತ್ತು ಅಂತ ನೀನು ಯೋಚೋಕೆ ಸಾಧ್ಯನೂ ಇಲ್ಲ ನಾನು ಎಲ್ಲಿಗೆ ಹೋಗ್ಲಿ ಏನ್ ಮಾಡ್ಲಿ ಯಾರ ಹತ್ರ ಸಹಾಯ ಕೇಳಲಿ ಅಂತ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ನಾನು ಪ್ರತಿಜ್ಞೆ ಮಾಡಿದ್ದೆ ನಿನ್ನ ಕೊಂದವರನ್ನ ನಾನು ಜೀವಂತ ಉಳಿಸೋದಿಲ್ಲ ಅಂತ ಅದಕ್ಕೆ ನಾನು ಬಂದಿದ್ದು ನನ್ನ ಹೆಸರು ನನ್ನ ರೂಪ ನನ್ನ ಮುಖ ಎಲ್ಲ ಬದಲಾಯಿಸ್ಕೊಂಡು ತಪ್ಪು ನಿಂದಲ್ಲ ರೋಹಿತ್ ತಪ್ಪು ಕಾಲ ಕಾಲ ಬದಲಾಗ್ತಾ ಇದ್ದ ಹಾಗೆ ಸಂಗತಿಗಳು ಬದಲಾಗುತ್ತೆ ಮನುಷ್ಯರು ಬದಲಾಗ್ತಾರೆ ನಾವು ಬದಲಾಗ್ಬಿಡ್ತೀವಿ ಆದ್ರೆ ನಾನ್ ಮಾತ್ರ ನನ್ನ ಮನಸ್ಸನ್ನ ಬದಲಾಯಿಸ್ಲಿಲ್ಲ ನಾನು ನನ್ನ ಗುರಿಯನ್ನ ಬದಲಾಯಿಸ್ಲಿಲ್ಲ ನೀನ್ ಏನ್ ಅನ್ಕೊಂಡಿದ್ಯಾ ರೂಹಿ ನನಗೇನು ಗೊತ್ತಾಗೋದಿಲ್ಲ ಅನ್ಕೊಂಡಿದ್ಯಾ ಅವನ ಹೆಸರು ಹೇಳಿದ ಕೂಡಲೇ ನಿನ್ನ ಮುಖದಲ್ಲಿ ಹೊಳಪ್ ಬರುತ್ತೆ ಅವನ ಹೆಸರು ಹೇಳಿದ ತಕ್ಷಣ ನಿನಗೆ ಆತಂಕ ಆಗುತ್ತೆ ನಿನ್ ಹೃದಯ ಬಡಿತ ಜೋರಾಗಿ ಹೋಗುತ್ತೆ ರೂಹಿ ನನ್ನಿಂದ ಹೇಗ್ ಮುಚ್ಚಿಡ್ತೀಯ ನಾನ್ 100 ವರ್ಷ ಇದ್ದೀನಿ ನಿನ್ ಮನಸ್ಸಲ್ಲಿ ನಿನ್ ಮನಸ್ಸಲ್ಲಿ ಏನಾಗುತ್ತೆ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತು ನನ್ನ ತಪ್ಪು ತಿಳ್ಕೊಬೇಡ ವಿಕ್ರಾಂತ್ ನಂಗೆ ಇದನ್ನೆಲ್ಲ ಮಾಡಕ್ಕೆ ಇಷ್ಟ ಗೊತ್ತು ತಪ್ಪಿನಿಂದಲ್ಲ ಈ ಮನುಷ್ಯರು ನಿನಗೆ ಈ ಪರಿಸ್ಥಿತಿ ತಂದಿದ್ದಾರೆ ಅಂತ ಮತ್ತೆ ನನಗೆ ಗೊತ್ತು ನಾನು ಇಲ್ಲದೆ ನೀನು ಹೇಗೆ ಯೋಚನೆ ಮಾಡಿರ್ಬೋದು ಅಂತ ಅದಕ್ಕೆ ನಾನು ಇಲ್ಲದೆ ಇರುವಾಗ ನೀನು ಆ ಮನುಷ್ಯನ ಮನಸ್ಸಲ್ಲಿ ಇಟ್ಕೊಂಡು ಕೂತಿದ್ಯಾ ಆದರೆ ಈಗ ನಾನು ವಾಪಸ್ ಬಂದಿದ್ದೀನಿ ರೂಹಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು ನಿನ್ನ ಪ್ರೇಮಿ ನಾನು ನೀನು ಅವನಿಗೋಸ್ಕರ ಸ್ವಲ್ಪ ಯೋಚಿಸ್ತಿದ್ಯಾ ಅಷ್ಟೇ ನಿನಗೆ ನನ್ನ ಮಾತ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಆ ಗೋರಿ ಬಾಬನೇ ಕೇಳೋಣ ಅವ್ರು ನಿನಗೆ ಹೇಳ್ತಾರೆ ನಿನ್ನ ಜೀವನ ಸಂಗಾತಿ ನಾನು ಅಂತ ನಿನ್ನ ನಿಜವಾದ ಪ್ರೇಮಿ ನಾನು ಎಷ್ಟು ಸತ್ಯವಾದ ಪ್ರೀತಿ ಅಂದ್ರೆ ಅವ್ನು ನಿನ್ನ ವಿಷವನ್ನ ಅಮೃತ ಅನ್ಕೊಂಡು ಕುಡಿದ್ರು ಅವನು ಏನು ಆಗಲ್ಲ ಅವ್ನು ಬದುಕೇ ಇರ್ತಾನೆ ಹೇಗ್ ನಾನ್ ಜೀವಂತವಾಗಿದ್ದೀನೋ ಹಾಗೆ ನಾನು ಇದೀನಲ್ಲ ಜೀವಂತವಾಗಿ ನಾನು ಇಲ್ವಾ ನಿನ್ನ ಜೀವನ ಸಂಗಾತಿ ನಾನು ಇದೀನಲ್ಲ ರೋಹಿ ಮನೀಶ್ ಕೂಡ ಬದುಕಿದ್ದ ಏನು ಜೀವನ ಸಂಗಾತಿ ಅನ್ನೋ ಮಾತು ಕೂಡ ಅವನಿಗೆ ಹೇಳಿದ್ದು ಯಾರ ಬಗ್ಗೆ ಮಾತಾಡ್ತಿದ್ಯ ಮನೀಶ್ ನನ್ನ ವಿಷದ ಪ್ರಭಾವ ಅವನ ಮೇಲೆ ಆಗ್ಲಿಲ್ಲ ಆ ಗೋರಿ ಬಾಬಾ ಕೂಡ ಅವನೇ ನನ್ನ ನಿಜವಾದ ಪ್ರೀತಿ ಅಂತ ಹೇಳಿದ್ರು ನನ್ನ ಜೀವನ ಸಂಗಾತಿ ಏನು ಕ್ಷಮಿಸಿ ನಿಮ್ನ ಎಬ್ಬಿಸ್ಬೇಕಾಯ್ತು ಆದ್ರೆ ನಿಮ್ಗೇನು ಮುಖ್ಯ ನಾನು ಯುವಿ ಹಿಂದೆ ನನ್ನ ಮಕ್ಕಳನ್ನ ಬಿಟ್ಟಿದ್ದೆ ಅಂದ್ರೆ ನಮ್ಮ ಸಿಬ್ಬಂದಿನ ಬಿಟ್ಟಿದ್ದೆ ಹಾಗೆ ಅವ್ರ ಕೆಲಸ ಇಲ್ಲಿದೆ ನೋಡಿ ವಾಟ್ ಸ್ಮಾರ್ಟ್ ಮೂವ್ ಅಲ್ವಾ ನಮ್ಗೆ ಎಲ್ಲಿಗೆ ಹೋಗೋಕಿದೆ ಮುಂದೆ ನೋಡಿ ಇನ್ನು ಏನೇನಿದೆ ಅಂತ ಇದು ಇವತ್ತಿನ ವಿಡಿಯೋ ಹಾಗೆ ಇದು ಯುವಿದ ಕಾರು ನೋಡಿ ಹಾಗೆ ನೋಡ್ತಾ ಹೋಗಿ ಈ ಕ್ಯಾಮ್ರಾ ಹಿಂದೆ ಇತ್ತು ಏನಾದ್ರೂ ಮುಂದೆಯಿಂದ ಇದ್ದಿದ್ರೆ ಈ ಮನುಷ್ಯನ ಮುಖ ಕೂಡ ಗೊತ್ತಾಗಿರೋದು ಪರವಾಗಿಲ್ಲ ಬಿಡಿ ಮುಂದೆ ನೋಡಿ ಯುವಿ ಎಕ್ಸಾಕ್ಟ್ಲಿ ಮಿಸ್ಟರ್ ಯುವರಾಜ್ ಆದ್ರೆ ಇವನು ಈಗಷ್ಟೇ ಗಾಡಿಯಿಂದ ಇಳಿದ ಮನುಷ್ಯ ಅಲ್ಲ ನೋಡಿ ನೋಡಿ ಮುಂದೆ ಇದು ಇದಿನ್ನೊಂದ್ಸಲ ನೋಡಿ ಆದ್ರೆ ಇವನ್ ನಡಿಗೆ ಬಾಡಿ ಯುವಿ ತರ ಸ್ವಲ್ಪನೂ ಇಲ್ಲ ಆದ್ರೆ ಒಂದ್ ಗೊತ್ತಾಗ್ತಿಲ್ಲ ಇವನು ಮರದ ಹಿಂದೆ ಹೋದ ತಕ್ಷಣ ಇವನು ಓ ಗಾಡ್ ಏನು ಆ ತಲೆ ಕೆಟ್ಟಿರೋ ಅನು ಸತ್ಯ ಹೇಳದ್ಲ ಹಾಗಿದ್ರೆ ಏನ್ ಹೇಳ್ತಿದ್ಲು ಅವಳು ಈ ಕೆಲ್ಸ ಇಚ್ಛಾದಾರಿ ನಾಗ ನಾಗ ಕನಿಕೆದು ಅಂತ ಹೇಳಲ್ಲು ಆದ್ರೆ ಅದು ಮಾನ್ಯನ ಇಚ್ಛಾದಾರಿ ನಾಗ ನನಗನ್ಸುತ್ತೆ ಈ ಮನುಷ್ಯನ ಇಚ್ಛಾದಾರಿ ನಾಗ ಇರ್ಬೇಕು ಅಯ್ಯೋ ನಿಮ್ಗೆ ಏನಾಗಿದೆ ನೀವೇನಾದ್ರೂ ಕುಡ್ದಿದ್ದೀರಾ ಇಷ್ಟೆಲ್ಲ ಕಣ್ಣೆದುರುಗಿ ಇರ್ಬೇಕಾದ್ರೆ ನಾನು ಕುಡಿಯೋ ಅವಶ್ಯಕತೆ ಏನಿದೆ ಆದ್ರೆ ಇದೆಲ್ಲ ನೋಡಿ ನಾನು ಹಾಗೆ ತೇಲ್ತಾ ಇದ್ದೀನಿ ನನಗೇನು ಅರ್ಥ ಆಗ್ತಾ ಇಲ್ಲ ಓಕೆ ನೋಡೋಣ ಇಲ್ಲಿ ಏನಾಗ್ತಿದೆ ಅಂತ ಇನ್ನೊಂದ್ಸಲ ಮತ್ತೆ ನೋಡಿ ಇದೇನಿದು ಈ ಬರಿಮೈ ಮನುಷ್ಯ ಮರದ ಹಿಂದೆ ಹೋದ ಆಮೇಲೆ
ಇದು ಅಂದ್ರೆ ಅವನ್ ಕೈ ಕಡಗ. ಎಕ್ಸಾಕ್ಟ್ಲಿ, ನೀವು ಗುರ್ತಿಡಿತೀರ ನನಗೆ ಗೊತ್ತಿತ್ತು. ಹೆಂಗಸರ ಕಣ್ಣಿಂದ ಆಭರಣ ಹೇಗ್ ತಪ್ಪಿಸ್ಕೊಳ್ಳುತ್ತೆ ನೀವು ಗುರ್ತಿಡದೆ ಬಿಟ್ರಿ. ಈಗ ನೀವು ಹೇಳಿ, ಈ ಕಡಗನ ನೀವು ಯಾರ ಕೈಯಲ್ಲಿ ನೋಡಿದೀರಾ, ಎಲ್ಲಿ ನೋಡಿದ್ದೀರಾ? ನೆನಪು ಬರ್ತಾ ಇದೆಯಾ ನಿಮಗೆ? ಇದು ಹೇಗಾಗೋಕ್ ಸಾಧ್ಯ? ಯಾವ್ದು ಹೇಗಾಗೋಕ್ ಸಾಧ್ಯ? ನಂಗೆ ಗೊತ್ತಿಲ್ಲ ವಿಕ್ರಾಂತ್, ಇದೆಲ್ಲ ಹೇಗಾಯ್ತು, ಯಾವಾಗಾಯ್ತು ಅಂತ. ಹೀಗಾಗೋಕ್ ಹೇಗ್ ಸಾಧ್ಯ ಅಂತ ನನ್ನ ನಾನೇ ಪ್ರಶ್ನೆ ಮಾಡ್ಕೊಂಡೆ. ನನ್ ಮನ್ಸನ್ ಮುರ್ದವನೆ ನನ್ ಮನ್ಸಿಗೆ ಹತ್ರ ಆಗಕ್ ಹೇಗ್ ಸಾಧ್ಯ? ನನ್ ಪ್ರೇಮಿಯನ್ ಕೊಂದವನ್ ಮೇಲೆ ನನ್ಗೆ ಹೇಗ್ ಪ್ರೀತಿ ಆಗೋಕ್ ಸಾಧ್ಯ? ಆದ್ರೆ ನನ್ಗ ಯಾವ ಪ್ರಶ್ನೆಗೂ ಉತ್ತರ ಸಿಗ್ಲಿಲ್ಲ. ಯಾಕಂದ್ರೆ ನೀನ್ ಬರೋನಿದ್ದೆ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿ. ನನ್ ಪ್ರೇಮಿ ಕೊಲೆಗಾರನ್ನ ಯಾಕೆ ಕೊಲ್ಲಕ್ ಆಗ್ತಿಲ್ಲ ಅಂತ ಸಾವಿರ ಸಲ ಯೋಚಿಸಿದೀನಿ. ವಿಕ್ರಾಂತ್ ವಿಕ್ರಾಂತ್, ನನ್ನ ಮನ್ಸ್ ಮುರಿಯೋಕೆ ಇಷ್ಟ ಇಲ್ಲ. ಆದ್ರೆ ನಿನ್ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆಲ್ಲ ಅರ್ಥ ಆಗುತ್ತೆ. ಕಾಲ ಕಳೆದ ಹಾಗೆ ಎಲ್ಲವೂ ನಿಧಾನವಾಗಿ ಬದಲಾಗ ಹೋಯ್ತು, ಆದರೆ ಈ ರಾತ್ರಿ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಬದಲಿಸ್ಬಿಡ್ತು. ನಿನ್ ಜೊತೆಗಿರೋ ಮನೀಷ್ ನನ್ನ ಎಲ್ಲ ಹಕ್ಕನ್ನು ಕಿತ್ಕೊಂಡ್ಬಿಟ್ಟ, ಆದ್ರೆ ಅವ್ನು ನನ್ನ ನೋವನ್ನ ಕಸಿತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಾನು ನಿನ್ನ ಸ್ವತಂತ್ರಗೊಳಿಸೋಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಿನ್ನ ಮುಂದಿನ ದಿನಗಳು ನೀನ್ ಆ ಮನೀಷ್ ಜೊತೆ ಸಂತೋಷದಿಂದ ಕಳಿಬೋದು ಅಂತ. ವಿಕ್ರಾಂತ್, ನಿನ್ನ ಉಪಕಾರನ ನಾನ್ ಯಾವತ್ತೂ ಮರೆಯೋದಿಲ್ಲ. ನಾನ್ ನಿನ್ನ ಯಾವತ್ತು ಮರೆಯೋದಿಲ್ಲ ರೋಹಿ, ನೀನ್ ಯಾವತ್ತು ನನ್ನ ನೆನಪಲ್ಲೇ ಇರ್ತೀಯ. ನಿನ್ ಕಳ್ಕೊಂಡು ನಾನು ಏನ್ ಕಳ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಯಾವತ್ತು ಮರೆಯೋದಿಲ್ಲ ರೋಹಿ. ಹೋಗು ರೋಹಿ.
ಯಾರಲ್ಲಿ? ನೀನಾ? ಹೌದು ಬ್ರೋ, ಕನ್ಸು ಮುಗೀತು, ನಿದ್ದೆನೂ ಹೋಯ್ತು. ಎನಿವೇಸ್, ಇನ್ಮೇಲೆ ಬೇಗ ಹೇಳ್ಬೇಕು ಅನ್ಕೊಳ್ತಾ ಇದ್ದೀನಿ. ಐ ರಿಯಲಿ ಕಾಂಟ್ ಎಕ್ಸ್ಪೆಕ್ಟ್ ಯು ಟು ಬಿ ದ ರೆಸ್ಪಾನ್ಸಿಬಲ್ ಆಲ್ವೇಸ್. ನನಗೂ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅನ್ಸಿದೆ. ಯಾಕೆ ರಾತ್ರಿ ನಿದ್ದೆ ಮಾಡಿಲ್ವಾ? ಯಾಕೆ ಬ್ರೋ, ನಾನೇನಾದರೂ ತಪ್ಪಾಗಿ ಮಾತಾಡ್ತೀನಿ? ಬ್ರೋ, ವಿ ನೀಡ್ ಟು ಟಾಕ್. ನೀನೊಂದು ಕೆಲಸ ಮಾಡು, ನೀನು ಫ್ರೆಶ್ ಅಪ್ ಆಗು, ಹ್ಯಾವ್ ಯೋರ್ ಬ್ರೇಕ್ಫಾಸ್ಟ್, ಎದ್ದೇಳು ನೀನು, ಅಷ್ಟರಲ್ಲಿ ನಾನು ಎಲ್ಲರನ್ನೂ ಕರಿತೀನಿ. Good morning, Dad. Good morning, Mom. Morning. What's going on? I don't know. You will see that. Important vishaya anta helda. Nodu bandbita. Ha, Yuvi, helu. En vishaya? Ha, Dad. Modlu ellaru barle. Amale heltini. Ay, Yuvi. Ella bandayitu. Inya ಥ್ಯಾಂಕ್ ಗಾಡ್, ಇವತ್ತೇನಾಗ್ಬಿಡ್ತಿತ್ತೋ ಗೊತ್ತಿಲ್ಲ. ನೋ ನೋ ಅನು ಅನು, ಏನಾಯ್ತು ಕಲಾ? ಮಗಳೇ, ಅನು, ನನ್ನ ಮಗಳೇ, ನನ್ನ ಕಂದ, ಅನು 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 ಅನು, ಬೇಡ ಮಕ್ಕಳೇ, ನಿಲ್ಸು ಕಲ, ನಿಲ್ಸು. ಅಮ್ಮ, ಎಲ್ಲಾ ಕಡೆ ರಕ್ತ ಆಯ್ತು, ಎಲ್ಲಾ ಕಡೆ ರಕ್ತ. ಕಲ ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವೆಲ್ಲ ಎಷ್ಟು ಆತಂಕದಲ್ಲಿದ್ದೀರಾ ನನಗೆ ಅರ್ಥ ಆಗುತ್ತೆ. ಆದ್ರೆ ಈ ಕೊಲೆನ ಬಹಳ ಹುಷಾರಾಗಿ ಮಾಡಿದರೆ ಯಾವ ಸಾಕ್ಷಿನೂ ಬಿಟ್ಟಿಲ್ಲ. ನಮಗ್ ಸ್ವಲ್ಪ ಸಮಯ ಹಿಡಿಯುತ್ತೆ. ಸಮಯ? ಇನ್ನು ಎಷ್ಟು ಸಮಯ ಬೇಕು ನಿಮಗೆ? ಈ ಮನೇಲಿ ಇಷ್ಟೆಲ್ಲ ನಡೀತಾ ಇದೆ, ಇನ್ನು ನಿಮ್ಗೆ ಸಮಯ ಬೇಕಾ? ಯಾವಾಗ ನೋಡಿದ್ರು ಟೈಮ್ ಬೇಕು, ಟೈಮ್ ಬೇಕು. ಯು ಆರ್ ಯೂಸ್ಲೆಸ್. ಅಂಡ್ ಸರ್, ನೀವು ನನ್ನ ಮಾತು ಕೇ. ಕಲ, ಸಮಾಧಾನ ಮಾಡ್ಕೋ ಪ್ಲೀಸ್. ಇಂಥ ಟೈಮಲ್ಲಿ ಅಳಬಾರ್ದು ನೀನು, ಪ್ಲೀಸ್. ಇಂಥ ಟೈಮಲ್ಲಿ ಮಗು ಬಗ್ಗೆ ಯೋಚನೆ ಮಾಡು ನೀನು. ಈ ಥರ ಆದರೆ ನಿನ್ನ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಆಫೀಸರ್, ನೀವು ನನಗೆ ಹೇಳಿ ಇದೆಲ್ಲ ಹೇಗಾಯ್ತು ಅಂತ. ಯುವಿ ನೋಡಿ, ನಾನು ಇಷ್ಟು ಬೇಗ ಇದ್ರ ಬಗ್ಗೆ ಏನು ಹೇಳೋದಕ್ಕಾಗಲ್ಲ. ಆದರೆ ನಾನು ಹೇಳಿದ ಹಾಗೆ ತನಿಖೆ ಆಲ್ರೆಡಿ ಶುರು ಆಗಿದೆ, ಸ್ವಲ್ಪ ಟೈಮ್ ಬೇಕು. ಆದರೆ ಒಂದಂತೂ ಸ್ಪಷ್ಟವಾಗಿದೆ, ಯಾರೋ ಅನು ಅವ್ರ ತಲೆ ಮೇಲೆ ಭಾರವಾದ ವಸ್ತುವಿನಿಂದ ಹೊಡೆದು ಗಾಯ ಮಾಡಿದ್ದಾರೆ. ಆದರೆ ಹಾಗೆ ಮಾಡೋದಾದ್ರೂ ಯಾರು?
ಅದು ನಾವೆಲ್ಲ ಮನೆಯೊಳಗೆ ಇರಬೇಕಾದ್ರೆ ಎಕ್ಸಾಕ್ಟ್ಲಿ ನಾವೆಲ್ಲ ಮನೆಯಲ್ಲೇ ಇದೀವಿ ಆಚೆಯಿಂದ ಒಂದು ನರಪಿಳ್ಳೆ ಬಂದಿಲ್ಲ ಹೌ ಇಸ್ ದಿಸ್ ಪಾಸಿಬಲ್ ಹಾ ನೀವ್ ಹೇಳೋ ತರ ಅವಳ ತಲೆ ಮೇಲೆ ಯಾರಾದ್ರೂ ಬಾರುವಾದ ವಸ್ತುವಿಂದ ಹೊಡೆದಿದ್ರೆ ಅವಳು ಕೂಗಿದ ಸೌಂಡ್ ನಮ್ಗೆಲ್ಲ ಯಾಕೆ ಕೇಳಿಸಿಲ್ಲ ಎಕ್ಸಾಕ್ಟ್ಲಿ ನನಗೂ ಇದೇ ವಿಷಯದ ಬಗ್ಗೆ ಸಮಸ್ಯೆ ಆಗ್ತಿರೋದು ಮನೇಲಿ ಯಾರಿಗೂ ಏನು ಕೇಳಿಸ್ಲೇ ಇಲ್ವಾ ಅನ್ನೋ ರೂಮ್ ದೂರ ಇದೆ ಅದಕ್ಕೆ ಯಾರಿಗೂ ಕೇಳಿಸಿಲ್ಲ ಅನ್ಸುತ್ತೆ ಆಗಿರ್ಬೋದು ಆಗೋಕೇನು ಏನ್ ಬೇಕಾದ್ರೂ ಆಗ್ಬೋದು ಮಾನ್ಯ ಅವರೇ ಸರ್ ಹುಡುಗಿ ರೂಮ್ ಅಲ್ಲಿ ಕ್ಯಾಮ್ರಾ ಸಿಕ್ತು ಸರ್ ಕೊಡಿಲಿ ಇದರಲ್ಲೊಂದು ರೆಕಾರ್ಡೆಡ್ ವಿಡಿಯೋ ಇದೆ ನನಗನ್ಸುತ್ತೆ ಈ ಘಟನೆ ನಡೆಯುವಾಗ ಅನು ಕೈಯಲ್ಲಿ ಕ್ಯಾಮ್ರಾ ಇತ್ತು ಆಗ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಆಗ ಅವ್ರ ಗೊತ್ತಾಗದೆ ಈ ರೆಕಾರ್ಡಿಂಗ್ ಬಟನ್ ಪ್ರೆಸ್ ಆಗಿರ್ಬೇಕು ಅನ್ಸುತ್ತೆ ಅದ್ರಲ್ಲಿ ಏನಿದೆ ಅಂತ ನೋಡಿ ಆಫೀಸರ್ ನೋಡ್ತಾ ಇದ್ದೀನಿ ಮನೀಶ್ ಆದ್ರೆ ಏನು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಒಂದ್ ಕೆಲಸ ಮಾಡೋಣ ಯಾವ್ದಾದ್ರು ಲ್ಯಾಪ್ಟಾಪ್ ಅಥವಾ ಟಿವಿ ಇದೆಯಾ ಇದನ್ನ ಕನೆಕ್ಟ್ ಮಾಡಿ ಕ್ಲಿಯರ್ ಆಗಿ ನೋಡಬಹುದು ಅನ್ಸುತ್ತೆ ಭೂಷಣ್ ಲ್ಯಾಪ್ಟಾಪ್ ತಗೊಂಬ ಇದ್ಯಾವ್ದೋ ಹುಡುಗಿನೇ ಹುಡುಗಿ ಅಂತ ಹೇಗ್ ಹೇಳೋದ್ ನಾವು ಆಫೀಸರ್ ಹೌ ಕ್ಯಾನ್ ಯು ಸೇ ದಟ್ ಅಂದ್ರೆ ಇದು ಹುಡುಗಿ ಅಂತ ಹೇಗ್ ಗೊತ್ತಾಗ್ತಾ ಇದೆ ನೆರಳು ನೋಡಿ ಅವಳು ಗುದ್ದ ಕೂದ್ಲಿದೆ ಬಹಳ ಸರಿಯಾಗಿ ಹೇಳಿದ್ರಿ ಮಾನ್ಯ ಅವರೇ ನೀನಾ ಅನು ಇಲ್ಲಿ ನೀನಾ ಅಂತ ಹೇಳಿದ್ರು ಇದರಿಂದ ಒಂದ್ ಗೊತ್ತಾಗುತ್ತೆ ಅದ್ ಯಾರೇ ಆಗಿದ್ರು ಅನುಗೆ ಮೊದ್ಲಿಂದ ಗೊತ್ತಿರೋರೇ ಆಗಿರ್ಬೇಕು ಯಾವ್ದು ನಾರ್ಮಲ್ ಹುಡುಗಿ ನಾರ್ಮಲ್ ಮನುಷ್ಯರ ಕೆಲಸ ಅಲ್ಲ ಅನು ಯಾವಾಗ್ಲೂ ನಮ್ಗೆ ಎಚ್ಚರಿಸ್ತಿದ್ಲಲ್ಲ ಅವಳ ಕೆಲ್ಸನೇ ಇರ್ಬೇಕು ಖಂಡಿತ ಈ ಮನೇಲಿ ನಾಗ ನಾಗ ಕಣ್ಣಿಕೆರೆ ಇರ್ಬೇಕು